ಕೀಲಿ ಕೊಟ್ಟ ಗೊಂಬೆಯಂತೆ ಈ ಭೂಮಿ ಮಜ ನೋಡುತ್ತಿರುವ ಬೇನಾಮಿ ಬೆಳಿಹಾರಿ ಹೊರಟ ಮೆರವಣಿಗೆ ನಕಾಶೆ ಇರದ ಆಸಾಮಿ ಕತ್ತಲಾಚೆ ಏನಿದೆ ತಿಳಿಯದೆ ನುಗ್ಗುವ ಈ ತಯಾರಿ ಬೆಳಕು ಕಾಣ ಭರದಲ್ಲಿ ಹಿಂತಿರುಗಿ ನೋಡದ ಸವಾರಿ ಸಂಚಾರ ಕಾಣ ದೂರಿಗೆ. ಸೊ ನಾವೀಗ ಬಂದಿರೋದು ಬಾಬಾ ವಾಟರ್ ಫಾಲ್ಸ್ಗೆ. ಇದು ಅಂಬೋಲಿಯಿಂದ ಒಂದು 10 ಕಿಲೋಮೀಟರ್ ದೂರ ಇದೆ. ನೋಡೋಕ್ಕೆ ತುಂಬ ಅದ್ಭುತವಾದಂಥ ಪ್ಲೇಸ್ ಇದು. ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು ಅದ್ಭುತವಾದಂಥ ದೃಶ್ಯ. ಇಂಥವು ಸುಮಾರು ಒಂದು 10 ರಿಂದ 12 ವಾಟರ್ ಫಾಲ್ಸ್ ಇಲ್ಲಿವೆ. ಇಲ್ಲಿ ಏನೋ ಒಂದು ವಿಶೇಷ ಇದೆ, ಏನೋ ಫಿಲ್ಮ್ ಶೂಟಿಂಗ್ ಇದೆ ಅಂತ. ಸೊ ಫಸ್ಟ್ ಟೈಮ್ ನಾನು ಲೈವ್ ಆಗಿ ಫಿಲ್ಮ್ ಶೂಟಿಂಗ್ ನೋಡಬೇಕು, ನೋಡ್ತಾ ಇರೋದು. ಇದು ಬಾಬಾ ಫಾಲ್ಸ್ ಅಂತ ತುಂಬ ಫೇಮಸ್ ಇದು. ಇಲ್ಲಿ ಸುಮಾರು ಒಂದು 10 ರಿಂದ 12 ಜಲಪಾತಗಳು ಬೀಳ್ತವೆ ಒಂದೇ ಸ್ಪಾಟಲ್ಲಿ. ಈಗ ನಾವು ನೋಡ್ತಾ ಇರ್ಬೋದು ಜಲಪಾತ ಅಲ್ಲಿ ಬೀಳೋದು ಕಾಣಿಸ್ತಾ ಇರ್ಬೋದು ನಿಮಗೆ. ಜಲಪಾತನ ಯಾವಾಗೂ ನೋಡಿದ್ದಿಲ್ಲ. ಜಲಪಾತನ ಯೂಶ್ವಲಿ ನಾನು ಮುಂದೆ ನಿಂತು ನೋಡಿದ್ದೆ, ಆದರೆ ಹಿಂದೆ ನಿಂತು ನೋಡ್ತಾ ಇರೋದು ಇದೇ ಫಸ್ಟ್. ನೀವು ನೋಡ್ತಾ ಇರ್ಬೋದು ಅಲ್ಲಿ 2 ವಾಟರ್ ಫಾಲ್ಸ್ ಇದೆ. ಸೊ ಇಲ್ಲಿ ವಾಟರ್ ಫಾಲ್ಸ್ ಇದೆ, ತುಂಬ ರಮಣೀಯವಾಗಿ ಬೀಳ್ತಾ ಇರೋದನ್ನು ನೋಡ್ತಾ ಇರ್ಬೋದು. ನಾವೇನಾದರೂ ಮಳೆಗಾಲದಲ್ಲಿ ಬಂದರೆ ದೃಶ್ಯ ಇದಕ್ಕಿಂತ ಕೂಡ ತುಂಬ ಅದ್ಭುತವಾಗಿರುತ್ತೆ. ಕೆಳಗಡೆ ಬಿಡಂಗಿಲ್ಲ. Till I get up, time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go through the wastelands, through the highways, till my shadow turns to sun rays. And on we'll go through the wastelands, through the highways. And on we'll go.
ಹಲೋ, ನಾನೀಗ ಬಂದಿರೋದು ಕಾಲಲೆಹ್ಸೆತ್ ಪಾಯಿಂಟ್ ಅಂತ. ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ. ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದರೆ, ಜಲಪಾತವು ಮೇಲಿಂದ ಕೆಳಗೆ ಬಂದರೆ ಇಲ್ಲಿ ಕೆಳಗಿಂದ ಮೇಲೆ ಬರುತ್ತಂತೆ. ಸೊ ಏನೋ ಒಂದು ವಿಶೇಷವಾಗಿದೆ ಇದು. ಅಂಬೋಲಿಯಿಂದ ಸುಮಾರು 8-10 ಕಿಲೋಮೀಟರ್ ದೂರದಲ್ಲಿದೆ. ನೋಡೋಣ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಆದಷ್ಟು ಜನರಿಗೆ, ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.